ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಂತೂ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಉಪಯೋಗ ಆಗುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹೊಸಬ್ರು ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಯಿಂದ ನಿಮ್ಗೇನಾದ್ರೂ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಏನಪ್ಪ ಅದು ಅಂತಂದ್ರೆ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಗಾಡಿಗಳು ಇಟ್ಕೊಂಡೇ ಇರ್ತಾರೆ, ಟೂ ವೀಲರು, ಫೋರ್ ವೀಲರು. ಈಗ ಆಲ್ರೆಡಿ ದಸರಾ ಹಬ್ಬದಲ್ಲೂ ಕೂಡ ತುಂಬಾ ಜನ ಪೂಜೆ ಮಾಡಿರ್ತಾರೆ. ಆಗ ಸಾಧ್ಯವಾಗದೇ ಇದ್ದವರು ಈಗ ದೀಪಾವಳಿನಲ್ಲಿ ಪೂಜೆ ಮಾಡ್ತಾ ಇರ್ತೀರಾ ಅಲ್ವಾ? ಹಾಗಾಗಿ ಇದೇ ಅಮಾವಾಸ್ಯೆ ದಿವಸ ಈ ಒಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳಿ. ಆಲ್ರೆಡಿ ದಸರಾ ಹಬ್ಬದಲ್ಲಿ ನೀವು ಗಾಡಿ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಈ ಒಂದು ಕೆಲಸನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇದರಿಂದ ನಮ್ಗೆ ಯಾವುದೇ ಒಂದು ಸಮಸ್ಯೆಗೂ ಕೂಡ ನಮ್ಮ ಮನೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂತ ವಸ್ತುಗಳಲ್ಲೇ ಅದಕ್ಕೆ ಪರಿಹಾರ ಕೂಡ ಇರುತ್ತೆ ಸ್ನೇಹಿತರೆ. ಒಂದು ಆರೋಗ್ಯ ದೃಷ್ಟಿಯಿಂದನಾದ್ರೂ ಆಗಿರ್ಬೋದು, ಅಥವಾ ಒಂದು ಕೆಟ್ಟ ದೃಷ್ಟಿಯ ಪರಿಹಾರಕ್ಕೆ ಆಗಿರ್ಬೋದು, ನಾವು ಅದನ್ನ ತಿಳ್ಕೊಂಡು ಮಾಡ್ಕೋಬೇಕು ಅಷ್ಟೇನೆ. ಹಾಗಾಗಿ ಆ ಒಂದು ವಿಚಾರನೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ರೂಪಾಯಿ ಖರ್ಚಿಲ್ಲದಾಗೆ, ಹೆಚ್ಚಿಗೆ ಸಮಯ ಕೂಡ ವೇಸ್ಟ್ ಆಗದೆ ಇರೋ ಹಾಗೆ, ಮನೆಯಲ್ಲಿರುವಂತ ವಸ್ತುಗಳಿಂದನೇ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಈಗೆಲ್ಲ ಮಕ್ಕಳು ಹೈಸ್ಕೂಲಿಗೆ ಬರ್ತಿದ್ದಂಗೆನೆ ಗಾಡಿ ಬೇಕು ಅಂತ ಹಠ ಮಾಡ್ತಾರೆ. ಅದರಲ್ಲೂ ಕಾಲೇಜ್ ಮೆಟ್ಲು ಹತ್ಬಿಟ್ರಂತೂ ಕೇಳೋದೇ ಬೇಡ, ಗಾಡಿ ಬೇಕೇ ಬೇಕು. ಸ್ವಲ್ಪ ದೂರ ಕೂಡ ನಡೆಯೋದಿಲ್ಲ ಅವರು, ಹಾಗಾಗಿ ಕೊಡಿಸ್ಲೇಬೇಕಾಗತ್ತೆ. ಕೆಲವು ಸಲ ಬಸ್ ಎಲ್ಲ ಹಿಡ್ಕೊಂಡು ಅವರು ಪಾಪ ಹೋಗೋದಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಟೈಮ್ ಕರೆಕ್ಟಾಗಿ ಅವರು ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇರಲ್ಲ, ಅದನ್ನು ನಾವು ಕೂಡ ನೋಡಿ ಗಾಡಿನ ಕೊಡಿಸ್ಬಿಡ್ತೀವಿ. ಆದರೂ ನಮಗೆ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ಯಾಕೆ ಅಂದರೆ ಈಗಿನ ಕಾಲದ ಮಕ್ಕಳು ಏನು, ಅವ್ರು ಒಬ್ಬರ ಕುತ್ಕೊಂಡು ಗಾಡಿ ಓಡಿಸ್ತಾರೆ, ಇಬ್ಬರು ಮೂರು ಜನ ಕುತ್ಕೊಂಡು ಗಾಡಿ ಓಡಿಸೋದು, ಆ ವೀಲಿಂಗ್ ಎತ್ತುತ್ತೀನಿ ಅನ್ನೋದು, ಬೇಡದೇ ಇರೋ ಸ್ಟಂಟ್ಗಳೆಲ್ಲ ಮಾಡೋದು, ಈ ರೀತಿ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಇದರಿಂದ ಅವ್ರಿಗೆ ತಿಳಿದು ತಿಳಿದು ಏನಾದರೂ ಅನಾಹುತಗಳು ಮಾಡ್ಕೋತಾನೆ ಇರ್ತಾರೆ. ಮಕ್ಕಳು ಕೇಳೋದು ತಪ್ಪಲ್ಲ, ನಾವು ಕೊಡಿಸೋದು ತಪ್ಪಲ್ಲ, ಯಾಕಂದರೆ ಮಕ್ಕಳು ಎಲ್ಲನೂ ಕೂಡ ಕಲಿಬೇಕು, ಅವ್ರಿಗೂ ಕೂಡ ಧೈರ್ಯ ಬರಬೇಕು. ಹಾಗಾಗಿ ಒಂದು ರೀತಿ ಭಯ ಅನ್ನೋದು ನಮಗೆ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ನೋಡಿ, ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಆ ಒಂದು ಭಯ ಅನ್ನೋದು ನಮಗೆ ಇರೋದೇ ಇಲ್ಲ. ಇದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಸೇರಿಸಿ ಈ ರೀತಿ ಪರಿಹಾರನ ಮಾಡ್ಕೊಳ್ಬೇಕು. ಅಮಾವಾಸ್ಯೆ ದಿವಸ ನೋಡಿ, ಅರಿಶಿನ ಕೊಂಬು, ಕಲ್ಲುಪ್ಪು, ಲವಂಗ ಮತ್ತು ಮೆಣಸು, ಇದೆಲ್ಲ ಕೂಡ ಪ್ರತಿ ದಿವಸ ಮನೆಯಲ್ಲಿ ನಾವು ಅಡುಗೆಗೆ ಉಪಯೋಗಿಸುವಂಥ ವಸ್ತುಗಳೇನೆ. ಈಗ ಈ ಪರಿಹಾರ ಮಾಡೋದಕ್ಕೆ ಅಂತೇಳಿ ನಾವೇನು ದುಡ್ಡು ಕೊಟ್ಟು ತರಬೇಕಾಗಿಲ್ಲ ಅಲ್ವಾ ಸ್ನೇಹಿತರೆ? ಒಂದಿಷ್ಟು ಕಾಟನ್ ಬಟ್ಟೆ ಅಂದರೆ ಬಿಳಿ ಬಟ್ಟೆನ ಅರಿಶಿನ ಮಾಡ್ಕೊಳ್ಳಿ, ಇಲ್ಲ ಅರಿಶಿನ ಬಟ್ಟೆನೇ ಇದ್ದರೆ ಅದನ್ನೇ ಕೂಡ ತೊಗೋಬೋದು. ಅದ್ರ ಒಳಗಡೆ ನೋಡಿ ಈ ರೀತಿ ಅರಿಶಿನ ಕೊಂಬು, ಕಲ್ಲುಪ್ಪು, ಲವಂಗ ಮತ್ತು ಮೆಣಸು ಎಲ್ಲನೂ ಕೂಡ ಹಾಕೋಬೇಕು. ಎಷ್ಟೆಷ್ಟು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ. ನೀವೆಲ್ಲನೂ ಕೂಡ ಒಂದು ಸ್ಪೂನ್ ಅಳತೆನಲ್ಲಿ ತೊಗೊಂಡ್ರೂ ಪರವಾಗಿಲ್ಲ, ಇಲ್ಲ ಅಂದರೆ ನಿಮ್ಮ ಬೆರಳ ತುದಿಗೆ ಎಷ್ಟು ಬರುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ತೊಗೊಂಡು ಸಣ್ಣ ಗಂಟು ಮಾಡ್ಕೋಬೇಕು. ನಾವು ಅದನ್ನು ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಗಂಟು ದಪ್ಪ ಆಗಿಬಿಡತ್ತೆ, ಅದಕ್ಕೆ ಸಣ್ಣ ಗಂಟು ಮಾಡ್ಕೊಂಡ್ರೇ ಸಾಕು. ಮತ್ತು ಇದನ್ನು ನೀವು ಗಾಡಿಗೆ ಕಾಣಿಸೋ ಥರ ಕಟ್ಟಿದ್ರೂ ಪರವಾಗಿಲ್ಲ, ಕಾಣಿಸದೇ ಇರೋ ಥರ ಕಟ್ಟಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಗಾಡಿಗಳಿಗೆ ಕಟ್ಟಬೇಕು ಅಷ್ಟೇ. ಟೂ ವೀಲರು, ಫೋರ್ ವೀಲರು, ಕಾರು, ಯಾವುದೇ ಗಾಡಿ ಆಗಿದ್ರೂ ಪರವಾಗಿಲ್ಲ, ಇದನ್ನು ಕಟ್ಟಬೋದು, ತುಂಬಾ ಒಳ್ಳೆಯದು. ಬರೀ ಗಾಡಿಗಳು ಮಾತ್ರನೇ ಅಲ್ಲ, ನಾವು ವ್ಯಾಪಾರ ಮಾಡುವಂಥ ಸ್ಥಳಗಳು ಅಂದರೆ ನಮ್ಮ ಅಂಗಡಿಗಳು, ದಿನಸಿ ಅಂಗಡಿ ಆಗಿರ್ಬೋದು, ಮತ್ತು ಬಟ್ಟೆ ಅಂಗಡಿಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಅಲ್ಲೂ ಕೂಡ ಅಷ್ಟೇ. ಮೇನ್ ಡೋರ್ ಏನಿರುತ್ತೆ ಅಲ್ಲಿ ಮೇಲ್ಭಾಗದಲ್ಲಿ ಇದನ್ನು ಕಟ್ಟೋದ್ರಿಂದ ತುಂಬಾ ಒಳ್ಳೆಯದು. ದೃಷ್ಟಿದೋಷ ಎಲ್ಲ ಕಡಿಮೆಯಾಗಿ ಧನಾಕರ್ಷಣೆ, ಜನಾಕರ್ಷಣೆ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಇನ್ನು ನಾವು ಇದರೊಳಗಡೆ ಹಾಕಿರುವಂಥ ವಸ್ತುಗಳು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೋಡಿ, ಈಗ ಮೆಣಸು ಬಂದು ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಅಂದರೆ ಮೃತ್ಯುಂಜಯ ಅಂತಲೇ ಹೇಳ್ಬೋದು. ಹಾಗಾಗಿ ಅಪಮೃತ್ಯು ಅಥವಾ ಬರುವಂಥ ಅನಾಹುತನ ಕಡಿಮೆ ಮಾಡುತ್ತೆ. ಈಗ ಆಗೋದನ್ನ ಯಾರು ತಪ್ಪಿಸೋಕ್ಕಾಗಲ್ಲ, ಆದರೆ ಅದರ ಎಫೆಕ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ಮೆಣಸು ಈ ರೀತಿ ಕೆಲಸ ಮಾಡುತ್ತೆ, ಉಪ್ಪು ಮತ್ತು ಲವಂಗ ಆಕರ್ಷಣೆಯನ್ನು ಮಾಡುತ್ತೆ, ಹಾಗಾಗಿ ಧನಾಕರ್ಷಣೆ ಜನಾಕರ್ಷಣೆ ಚೆನ್ನಾಗಿ ಆಗುತ್ತೆ. ಇನ್ನು ಅರಿಶಿನ ಕೊಂಬು, ಲಕ್ಷ್ಮೀ ಸ್ವರೂಪ, ಇದನ್ನೆಲ್ಲ ಸೇರಿಸಿ ನಾವು ಕಟ್ಟೋದ್ರಿಂದ ನಾವು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಅದು ಒಂದು ಪಾಸಿಟಿವ್ ರಿಸಲ್ಟೇ ಬರುತ್ತೆ ನಮಗೆ. ಅಂದರೆ ಹೋಗೋ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಗಾಡಿ ಓಡಿಸೋರು ಇವತ್ತು ಎಷ್ಟೇ ಕಷ್ಟಪಟ್ಟು ದುಡಿದು ತುಂಬಾ ಸುಸ್ತಾಗಿದೆ ಅಂತೇಳಿ ಮನೆಗೆ ಬಂದ್ರೂ ಕೂಡ ಬೆಳಗ್ಗೆ ಅಷ್ಟೇ ಆ್ಯಕ್ಟಿವ್ ಆಗಿದ್ದು ಕೆಲಸಕ್ಕೆ ಹೋಗ್ತಾರೆ. ಆ ರೀತಿ ಒಂದು ಅವ್ರಿಗೆ ದೃಷ್ಟಿದೋಷ ಅನ್ನೋದು ಕಡಿಮೆ ಆಗುತ್ತೆ, ಮತ್ತು ಒಂದು ಪಾಸಿಟಿವ್ ಎನರ್ಜಿ ಅವ್ರಿಗೆ ಇರುತ್ತೆ ಸ್ನೇಹಿತರೆ ಇದನ್ನು ಗಾಡಿಗೆ ಕಟ್ಟೋದ್ರಿಂದ.
24ನೇ ತಾರೀಕು ಸೋಮವಾರ 4 ಗಂಟೆಯಿಂದ ಅಮಾವಾಸ್ಯೆ ಶುರುವಾಗುತ್ತೆ. ಮಂಗಳವಾರ 4 ಗಂಟೆವರೆಗೂ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಇಷ್ಟು ಟೈಮ್ ಒಳಗಡೆ ನೀವು ಗಾಡಿಗೆ ಇದನ್ನ ಕಟ್ಟಬಹುದು. ನೀವು ದಸರಾ ಹಬ್ಬದಲ್ಲಿ ಆಲ್ರೆಡಿ ಗಾಡಿ ಪೂಜೆ ಮಾಡಿದ್ರೆ ಮತ್ತೆ ಗಾಡಿಗೆಲ್ಲ ಪೂಜೆ ಮಾಡಿ ಇದನ್ನ ಕಟ್ಟಬೇಕು ಅಂತೇನಿಲ್ಲ. ಬರೀ ಈ ಗಂಟನ್ನ ಮಾತ್ರ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನ ಹಾಗೆ ತಗೊಂಡ್ ಬಂದು ಗಾಡಿಗಳಿಗೆ ಕಟ್ಕೊಳ್ಬಹುದು ಸ್ನೇಹಿತರೆ. ಮತ್ತೆ ಇದನ್ನ ಪ್ರತಿ ಅಮಾವಾಸ್ಯೆಗೂ ಚೇಂಜ್ ಮಾಡ್ಬೇಕು ಅಂತ ಏನಿಲ್ಲ. ನಿಮಗೆ ಆದ್ರೆ ಪ್ರತಿ ಅಮಾವಾಸ್ಯೆಗೂ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಅಥವಾ 6 ತಿಂಗಳಿಗೊಂದ್ಸಲ ಇದನ್ನ ಬದಲಾಯಿಸ್ಕೊಳ್ಬಹುದು. ಇದನ್ನ ತೆಗೆದು ಯಾರು ತುಳಿದೆ ಇರೋ ಜಾಗ ಅಥವಾ ಗಿಡಗಳ ಹತ್ರ ಹಾಕ್ಬಿಡ್ಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಹೊಸದಾಗಿ ಬೇರೆ ಗಂಟನ್ನ ಕಟ್ಕೊಳ್ಬಹುದು. ಪ್ರತಿ ತಿಂಗಳು ಬದಲಾಯಿಸೋ ಹಾಗಿದ್ರೆ ಅದೇ ಬಟ್ಟೆಯನ್ನು ಉಪಯೋಗಿಸ್ಬಹುದು ತೊಳೆದ್ ಬಿಟ್ಟು, ಇಲ್ಲ ಅಂದ್ರೆ ಬೇರೆ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ. ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವು ಕೂಡ ಬೇರೆಯವ್ರಿಗೂ ಈ ವಿಚಾರಗಳನ್ನ ತಿಳಿಸಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.